ಸಕಲೇಶ್ಪುರ ಆಲೂರು ನಡುವಿನ ಆಚಂಗಿ ದೊಡ್ಡ ಸಾಗರ ಬಳಿ ಶುಕ್ರವಾರ ಮತ್ತೆ ಗುಡ್ಡ ಕುಸಿತವಾಗಿದ್ದು ಬೆಂಗಳೂರು ಮಂಗಳೂರು ರೈಲು ಸಂಚಾರ ಸ್ಥಗಿತವಾಗಿದೆ. ಶುಕ್ರವಾರ ಮಧ್ಯಾಹ್ನ ಯಶವಂತಪುರ ಕಾರವಾರ ರೈಲನ್ನು ಬಳ್ಳುಪೇಟೆ ನಿಲ್ದಾಣದಲ್ಲಿ ನಿಲುಗಡೆ ಮಾಡಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೆರಳುತ್ತಿದ್ದ ಪ್ರಯಾಣಿಕರು ಪರದಾಡಿದರು. ನಂತರ ಖಾಸಗಿ ವಾಹನಗಳ ಮೂಲಕ ಊರಿಗೆ ಕಳುಹಿಸಲಾಯಿತು. ಸ್ಥಳಕ್ಕೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಬಂದಿದ್ದು ಮಣ್ಣು ತೆರವು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಎರಡು ದಿನ ರೈಲುಗಳ ಓಡಾಟ ಸ್ಥಗಿತವಾಗಲಿದೆ. ಆಗಸ್ಟ್ 9ರಂದು ರಾತ್ರಿ ಇದೇ ಸ್ಥಳದಲ್ಲಿ ಗುಡ್ಡ ಕುಸಿತವಾಗಿತ್ತು. ಮಣ್ಣು ತೆರವುಗೊಳಿಸಿ ಎರಡು ದಿನಗಳ ಹಿಂದಷ್ಟೇ ಪ್ರಯಾಣಿಕ ರೈಲುಗಳ ಸಂಚಾರಕ್ಕೆ ಅನುಮತಿ ನೀಡಲಾಗಿತ್ತು. ಆದರೆ ಎರಡೂ ಬದಿಯಲ್ಲಿ ತಡೆಗೋಡೆ ನಿರ್ಮಿಸದೆ ಸಂಚಾರ ಆರಂಭಿಸಿದ್ದು ಮಣ್ಣು ಕುಸಿಯಲು ಕಾರಣ ಎಂದು ಸ್ಥಳೀಯರು ಹೇಳಿದ್ದಾರೆ. ಇದು ಬೆಂಗಳೂರು ಮಂಗಳೂರು ಮಾರ್ಗದ ಏಕೈಕ ರೈಲು ಮಾರ್ಗ. ತಿಂಗಳ ಹಿಂದೆ ಎಡಕುಮೇರಿ ಬಳಿ ಗುಡ್ಡ ಕುಸಿತವಾಗಿ 10 ದಿನ ಸಂಚಾರ ಸ್ಥಗಿತಗೊಂಡಿತ್ತು. ಮುಂದಿನ ದಿನಗಳಲ್ಲಾದರೂ ರೈಲ್ವೆ ಇಲಾಖೆ ಈ ಮಾರ್ಗದ ಗುಡ್ಡ ಕುಸಿತಕ್ಕೆ ಸ್ಥಳಗಳನ್ನು ಗುರುತಿಸಿ ಕ್ರಮ ಕೈಗೊಳ್ಳಬೇಕು, ಪದೇ ಪದೇ ಕುಸಿತವನ್ನು ತಡೆಯಬೇಕು ಎಂದು ಪ್ರಯಾಣಿಕರು ಒತ್ತಾಯಿಸಿದರು. ಈ ಮಾರ್ಗದಲ್ಲಿ ಶುಕ್ರವಾರ ಸಂಚರಿಸಬೇಕಿದ್ದ SMVT ಬೆಂಗಳೂರು ಮುರುಡೇಶ್ವರ, ಮುರುಡೇಶ್ವರ SMVT ಬೆಂಗಳೂರು, ಶನಿವಾರ ಸಂಚರಿಸಬೇಕಿದ್ದ ಕಾರವಾರ ಯಶವಂತಪುರ ರೈಲು ಸಂಚಾರ ರದ್ದುಪಡಿಸಲಾಗಿದೆ. ಶುಕ್ರವಾರ ಪ್ರಯಾಣ ಆರಂಭಿಸಿದ ಕೆಲ ರೈಲುಗಳ ಮಾರ್ಗದಲ್ಲಿ ಬದಲಾವಣೆ ಮಾಡಲಾಗಿದೆ. ಮಂಗಳೂರು ಸೆಂಟ್ರಲ್ ವಿಜಯಪುರ ರೈಲು ಮಂಗಳೂರು ಜಂಕ್ಷನ್ ಕಾರವಾರ ಲೋಂಡಾ ಮೂಲಕ ಹುಬ್ಬಳ್ಳಿ ತಲುಪಲಿದೆ. KSR ಬೆಂಗಳೂರು ಕಾರವಾರ ರೈಲು ಅರಸೀಕೆರೆ ಹುಬ್ಬಳ್ಳಿ ಲೋಂಡಾ ಮಡಗಾಂವ್ ಮೂಲಕ ಕಾರವಾರಕ್ಕೆ ತೆರಳಲಿದೆ. ಕಾರವಾರ KSR ಬೆಂಗಳೂರು ರೈಲು ಮಡಗಾಂವ್ ಲೋಂಡಾ ಹುಬ್ಬಳ್ಳಿ ಅರಸೀಕೆರೆ ಮೂಲಕ ಬೆಂಗಳೂರಿಗೆ ತೆರಳಲಿದೆ. KSR ಬೆಂಗಳೂರು ಕಣ್ಣೂರು ರೈಲು ಜೋಲಾರಪೆಟ್ಟಿ ಸೇಲಂ ಶೊರ್ನೂರ್ ಮೂಲಕ ಕಣ್ಣೂರಿಗೆ ತೆರಳಲಿದೆ. ಕಣ್ಣೂರು KSR ಬೆಂಗಳೂರು ರೈಲು ಶೊರ್ನೂರ್ ಸೇಲಂ ಜೋಲಾರಪೆಟ್ಟಿ ಮೂಲಕ ಬೆಂಗಳೂರಿಗೆ ತೆರಳಲಿದೆ. ಯಶವಂತಪುರ ಕಾರವಾರ ರೈಲನ್ನು ಸಕಲೇಶ್ಪುರ ತಾಲೂಕಿನ ಬಳ್ಳುಪೇಟೆ ನಿಲ್ದಾಣದಲ್ಲಿ ನಿಲುಗಡೆ ಮಾಡಿದ್ದು ಪ್ರಯಾಣಿಕರು ಪರದಾಡಿದ್ದರು.